ರೆಡ್ಡಿ ಪಕ್ಷಕ್ಕೆ ಕೌಂಟರ್ ನೀಡಲು ಮುಂದಾದ್ರ ಅಮಿತ್ ಶಾ ಕೋರ್ ಕಮಿಟಿ ಸಭೆಯಲ್ಲಿ ರೆಡ್ಡಿ ಪಕ್ಷದ ಬಗ್ಗೆ ಶಾಸಕರ ಅಳಲು ರೆಡ್ಡಿಯ ಕೆಆರ್ಪಿ ಪಕ್ಷ ಸೀರೆ ಹಣ ಹಂಚಿಕೆಯಿಂದ ಬಿಜೆಪಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಶಾಸಕರಾದ ಸೋಮಶೇಖರ ರೆಡ್ಡಿ ಪರಣ್ಣ ಮುನವಳ್ಳಿ ಈ ರೀತಿಯಾಗಿ ಅಮಿತ್ ಶಾ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ನನ್ನ ವಿರುದ್ಧ ನನ್ನ ಸೊಸೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಸೋಮಶೇಖರ ರೆಡ್ಡಿ ಹೇಳಿದ್ದಾರೆ ಡೋಂಟ್ ವರಿ ನಾನು ನೋಡಿಕೊಳ್ತೀನಿ ಅನ್ನುವಂತ ಅಭಯ ಅಮಿತ್ ಶಾ ಅವರಿಂದ ಸಿಕ್ಕಿದೆ ರೆಡ್ಡಿ ಪಕ್ಷಕ್ಕೆ ಕೌಂಟರ್ ಕೊಡೋದಕ್ಕೆ ಅಮಿತ್ ಶಾ ಇದೀಗ ಹೊಸ ತಂತ್ರವನ್ನು ಕೂಡ ಅಲ್ಲಿ ರೂಪಿಸ್ತಾ ಇದ್ದಾರೆ ಸಂಡೂರಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಆ ಭಾಗದ ಬಿಜೆಪಿ ಶಾಸಕರ ಅಳಲು ಆಲಿಸಿದ್ದಾರೆ ಅಮಿತ್ ಶಾ ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡುತ್ತಾರೆ ಶಿವಾನಂದ್ ಜನಾರ್ದನ್ ರೆಡ್ಡಿ ಹೊಸ ಪಕ್ಷದಿಂದ ಅಲ್ಲಿ ಆ ಸ್ಥಳೀಯ ಮಟ್ಟದ ಶಾಸಕರಲ್ಲಿ ಸಾಕಷ್ಟು ಆತಂಕ ಇದೆ ಅಲ್ಲಿ ಪಕ್ಷಕ್ಕೂ ಕೂಡ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಡ್ಯಾಮೇಜ್ ಆಗ್ತಾ ಇರೋದು ಗೊತ್ತಿರುವಂತ ವಿಚಾರನೆ ಸೋ ನೆನ್ನೆ ಅಮಿತ್ ಶಾ ಬಂದಂತ ಸಂದರ್ಭದಲ್ಲಿ ಶಾಸಕರು ಏನಂತ ಅಳಲು ತೋಡಿಕೊಂಡ್ರು ಅಮಿತ್ ಶಾ ಅವರು ಅದಕ್ಕೆ ಯಾವ ತಂತ್ರವನ್ನ ರೂಪಿಸಿದ್ದಾರೆ ಹೇಗೆ ಕಂಟ್ರೋಲ್ ಮಾಡ್ತಾರಂತೆ ಜನಾರ್ದನ್ ರೆಡ್ಡಿನ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಈಗ ಹೊಸ ಪಕ್ಷವನ್ನ ಆರಂಭ ಮಾಡಿರುವಂತದ್ದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮೂಲಕ ಸಾಕಷ್ಟು ತಂತ್ರವನ್ನ ರೂಪಿಸುತ್ತಿರುವಂತದ್ದು ಜೊತೆಗೆ ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಮತ್ತೆ ಕೊಪ್ಪಳ ಆಗಿರಬಹುದು ರಾಯಚೂರು ಮತ್ತೆ ಗಂಗಾವತಿ ಸೇರಿದ ಏನು ಹಲವು ಜಿಲ್ಲೆಗಳು ಅಂದ್ರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಈಗ ಕಣಕ್ಕಿಳಿಸಲು ಪ್ಲಾನ್ ಗಳನ್ನು ಮಾಡಿಕೊಂಡಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಸುತ್ತಾಟವನ್ನ ಮಾಡುತ್ತಿರುವಂತದ್ದು ಇದೇ ಈ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಸಾಕಷ್ಟು ಬಿಜೆಪಿ ಗೆ ಒಂದು ಅಂತದಲ್ಲಿ ಡ್ಯಾಮೇಜ್ ತರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಕೂಡ ಇರುವಂತದ್ದು ಒಂದಕಡೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕೂಡ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ರಾಜೀನಾಮೆ ನೀಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಈಗ ಕೈ ಜೋಡಿಸುತ್ತಿರುವಂತ ಒಂದು ಪ್ರಸಂಗಕ್ಕೂ ಕೂಡ ಬಳ್ಳಾರಿಯಲ್ಲಿ ನಡೆಯುತ್ತಿರುವಂತದ್ದು ಜೊತೆಗೆ ವಿಜಯನಗರ ಭಾಗದಲ್ಲೂ ಕೂಡ ಮುಂದಿನ ಹಂತದಲ್ಲಿ ರಾಜೀನಾಮೆ ಪರ್ವ ಆರಂಭ ಆಗಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿರುವಂತದ್ದು ಹೀಗಾಗಿ ನಿನ್ನೆ ಅಮಿತ್ ಶಾ ಅವರು ಸಂಡೂರಿನಲ್ಲಿ ನಡೆಸಿದಂತ 4 ಜಿಲ್ಲೆಗಳ 22 ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನ ನಡೆಸಿದ್ರು ಜೊತೆಗೆ ಪಕ್ಷ ಸಂಘಟನೆ ಯಾವ ತರ ಇದೆ ಮತ್ತೆ ಪ್ರತಿಪಕ್ಷಗಳು ಯಾವೆಲ್ಲ ತಂತ್ರಗಳನ್ನು ಅನುಸರಿಸುತ್ತಾ ಇದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ರು ಇದೇ ವೇಳೆ ಗಂಗಾವತಿ ಶಾಸಕ ಪರಣ್ಣ ಮುನ್ನೋಳಿ ಅವರಾಗಿರಬಹುದು ಮತ್ತೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ ರೆಡ್ಡಿ ಅವರು ಕೂಡ ತಮ್ಮ ಜಾಯಿನ ಸಹೋದರನ ಕೆಆರ್ಪಿ ಪಕ್ಷದ ನಡೆಯ ಕುರಿತಾಗಿ ಕೆಲವೊಂದಿಷ್ಟು ಅನಿಸಿಕೆಗಳನ್ನು ಹೇಳಿರುವಂತದ್ದು ಅದರಲ್ಲೂ ಕೂಡ ಬಳ್ಳಾರಿ ನಗರದಲ್ಲಿ ಶಾಸಕ ಸೋಮಶೇಖರ ರೆಡ್ಡಿ ಅವರ ವಿರುದ್ಧವೇ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಕಣಕ್ಕಿಳಿತಿರುವಂತದ್ದು ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರೇ ಕೊಪ್ಪಳದ ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಅನ್ನ ತರುತ್ತೆ ಜೊತೆಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಂತ ಏನು ಪ್ರಣಾಳಿಕೆ ಭರವಸೆಗಳಾಗಿರ್ಬೋದು ಮತ್ತೆ ಸೀರೆ ಹಂಚಿಕೆ ಆಗಿರ್ಬೋದು ಎಲ್ಲ ವಿಚಾರಗಳನ್ನ ಅಮಿತ್ ಶಾ ಅವರ ಮುಂದೆ ಏನು ಹೇಳ್ಕೊಂಡಾಗ ಅವರು ಡೋಂಟ್ ವರಿ ನಾನಿದ್ದೀನಿ ಮುಂದೆ ಎಲ್ಲ ಸರಿಪಡಿಸ್ತೀನಿ ಅನ್ನುವಂತ ಮೂಲಕ ಮತ್ತೊಂದು ಹಂತದ ಸ್ಟ್ರಾಟಜಿಗೆ ಈಗ ಅಮಿತ್ ಶಾ ಅವರು ಮುಂದಾಗಿರುವಂತದ್ದು ಸಭಾ ಧನ್ಯವಾದ ಶಿವಾನಂದ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ